ಬಾಳೆಹಣ್ಣನ್ನ ಪ್ರತಿಯೊಂದು ಶುಭ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಬಾಳೆಹಣ್ಣನ್ನೇ ಹೋಗ್ತಾರೆ ಆದ್ರೆ ಇಷ್ಟೊಂದು ಶುಭವಾಗಿರುವ ಬಾಳೆಹಣ್ಣನ್ನ ಮನೆ ಮುಂದೆ ಬಾಳೆಹಣ್ಣಿನ ಗಿಡ ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಗುರುಜಿ ಬಾಳೆಹಣ್ಣಿನ ಮಹತ್ವ ಹಿಂಗಿರ್ತಕ್ಕಂಥದ್ದು ಹೌದಮ್ಮ ಭಾಳ ಜನ ಹೇಳ್ತಿರ್ತಾರೆ ಬಾಳೆಯ ಗಿಡ ಮನೆ ಮುಂದಿರಬಾರ್ದು ಬೆಳಗ್ಗೆದ್ದ ತಕ್ಷಣನೇ ಬಾಳೆಯ ಗಿಡವನ್ನ ನೋಡಬಾರ್ದು ಅಂತ ಯಾಕೆ ಈ ರೀತಿ ಅಂತಾರೆ ಅಂತ ನಾವು ನೋಡಿದಾಗ ಬಾಳೆಗೆ ಒಂದೇ ಗೊನೆ ಒಂದು ಸಲ ಗೊನೆ ಬಿಡ್ತು ಅಂದರೆ ಆ ಬಾಳೆ ಗಿಡ ಸತ್ತು ಹೋಗ್ತದೆ ಅಂದರೆ ಬಾಳೆ ಗಿಡ ಮತ್ತೆ ಗೊನೆ ಬಿಡೋಂಗಿಲ್ಲ ಮುಗಿದೋಗ್ತು ಹಂಗಾಗಿ ಮನುಷ್ಯನು ಸಹ ಎದ್ದ ತಕ್ಷಣವೇ ಬಾಳೆ ಗಿಡ ನೋಡಿದ್ನಂದರೆ ಅವನಿಗೂ ಎಲ್ಲಿ ಒಬ್ಬನೇ ಮಗಾಗಿ ಅವ್ನು ತೀರ್ಕೊಂಡು ಹೋಗ್ಬೋದು ಅನ್ನುವಂಥ ನಂಬಿಕೆ ಜನರಲ್ಲಿದೆ ಅದೇನೇ ಆಗಿರಲಿ ಮೂಲತಃ ಈ ಬಾಳೆ ಗಿಡ ಅಂದ್ರೆ ಇದಕ್ಕೆ ಕದಳಿ ಮರ ಅಂತ ಕರೀತಾರೆ ಸಂಸ್ಕೃತದ ಒಳಗಡೆ ಈ ಕದಳಿ ಮರ ಮೂಲತಃ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಹಾಗಾದ್ರೆ ಈ ಕದಳಿ ಮರ ಹೆಂಗ್ ನಿರ್ಮಾಣ ಆಯಿತು ಅಂತ ನಾವು ನೋಡಿದಾಗ ಪ್ರತಿಯೊಂದು ಪೂಜಕ್ಕೂ ಸಹ ಬಾಳೆ ಎಲೆಯನ್ನು ಬಳಸ್ತೀವಿ ಬಾಳೆ ಎಲೆಯನ್ನೇ ಆಸ್ತೀವಿ ಅದ್ರ ಮೇಲೆ ಅಕ್ಕಿಯನ್ನು ಹರಡಿ ಕಳಸವನ್ನು ಸ್ಥಾಪನೆ ಮಾಡ್ತೀವಿ ಇನ್ನು ತೋರಣಕ್ಕೆ ಬಾಳೆಯ ಕಂಬಗಳು ಬೇಕು ಹೊಸದಾಗಿರ್ತಕ್ಕಂಥ ಮನೆಯನ್ನು ಪ್ರವೇಶ ಮಾಡಿದ ನಂತರ ಬಲಿ ಕೊಡ್ತೀವಲ್ಲ ಆಗ ಬಾಳೆಯ ಕಂಬವನ್ನು ಕತ್ತು ಮರತಕ್ಕಂಥ ಬಲಿ ಕೊಡ್ತಕ್ಕಂಥ ಸಂಪ್ರದಾಯ ಸಹ ಇದೆ ಬಾಳಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತಕ್ಕಂಥ ಕಾರಣ ಏನು ಇನ್ನೊಂದು ವಿಶೇಷ ಏನಂದರೆ ಬಾಳೆಯ ಬೀಜ ಸಿಗೋಂಗಿಲ್ಲ ಬಾಳೆಹಣ್ಣನ್ನು ಅಂದ್ರೆ ಒಳಗಡೆ ಹೋಗಿಬಿಡ್ತದೆ ಅದರ ಬೀಜ ಇರೋಂಗಿಲ್ಲ ಬೀಜ ಸಿಗೋಂಗಿಲ್ಲ ಇನ್ನು ಬಾಳಿಗೆ ಯಾಕಷ್ಟು ಪೂಜೆಯಲ್ಲಿ ಮಹತ್ವ ನೀಡಲಾಯಿತು ಅಂದ್ರೆ ಬಾಳೆಹಣ್ಣಿನ ನೈವೇದ್ಯ ದೇವತೆಗಳಿಗೆ ಪ್ರಿಯ ಯಾಕಂದರೆ ಎಲ್ಲ ಹಣ್ಣುಗಳಿಂದ ನಾವು ಎಂಜಲ ಮಾಡಿರ್ತೀವಿ ಉದಾಹರಣೆ ತಗೊಳ್ರಿ ಮಾವಿನ ಹಣ್ಣು ದೇವರಿಗೆ ನೈವೇದ್ಯ ಮಾಡಬೇಕಾಗಿತ್ತು ಅಂದರೆ ಅದು ಬೀಜ ಒಂದು ಗಿಡದಿಂದ ಬಂತಲ್ಲ ಅದ್ರ ಹಿಂದಿನ ಬೀಜವನ್ನು ನಾವೆಲ್ಲ ತಿಂದು ಎಂಜಲ್ ಮಾಡಿರ್ತಕ್ಕಂಥ ಬೀಜದಿಂದ ಮಾವಿನ ಗಿಡ ಹುಡ್ತದೆ ಯಾವ ಹಣ್ಣೇ ತೆಗೆದುಕೊಳ್ಳ್ರಿ ಆ ಹಣ್ಣನ್ನು ನಾವು ಎಂಜಲ್ ಮಾಡುತ್ತೀವಿ ಆದರೆ ಈ ಬಾಳೆ ಗಿಡಕ್ಕೆ ಬಾಳೆಯ ಬೀಜಗಳು ಇರೋಂಗಿಲ್ಲ ಹಣ್ಣನ್ನು ಅಷ್ಟು ಸಂಪೂರ್ಣವಾಗಿ ತಿಂದಿಡುವಂಥದ್ದಾಗ್ತದೆ ಇನ್ನು ಬಾಳೆ ವಿಶೇಷವಾಗಿ ಬಾಳೆ ಹಣ್ಣು ಬಾಗಿರ್ತದೆ ಸಿಹಿ ಆಗಿರ್ತದೆ ಆದರೆ ಇಷ್ಟೆಲ್ಲ ಸುಮಧುರವಾಗಿರ್ತಕ್ಕಂಥ ಹಣ್ಣಿನ ಗಿಡ ಅದನ್ನು ತಿನ್ನೋದ್ರಿಂದ ದೇಹಕ್ಕೆ ಶಾಂತಿ ಪ್ರಾಪ್ತಿ ಆಗ್ತದ ಆರೋಗ್ಯನ ವೃದ್ಧಿ ಆಗ್ತದ ಆದ್ರೆ ಮನೆ ಮುಂದೆ ಯಾಕಿರಬಾರ್ದು ಅಂತ ನಿಮ್ಮ ಪ್ರಶ್ನೆ ಮನೆ ಮುಂದ್ಗಡೆ ಬಾಳಿಯ ಗಿಡ ಇತ್ತು ಅಂದ್ರೆ ಒಂದೇ ಸಲ ಫಲ ಕೊಡ್ತಕ್ಕಂಥ ಹಣ್ಣು ಅದಾಗಿರೋದ್ರಿಂದ ನಾವು ಪ್ರತಿನಿತ್ಯ ನೋಡಿ ನೋಡಿ ಎಲ್ಲಿ ಆ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಾವು ಒಂದೇ ಸಂತಾನವನ್ನು ಹಡಿದು ಎಲ್ಲಿ ಐಕ್ಯ ಹಾಕ್ತಿವೇನು ಅನ್ನುವಂಥ ಭಯದಿಂದ ಬಹಳಷ್ಟು ಜನ ಮನೆ ಮುಂದ್ಗಡೆ ಬಾಳೆ ಗಿಡವನ್ನು ಹಾಕೋಂಗಿಲ್ಲ ಹಾಗಾದ್ರೆ ಹಿಂದೆ ಹಾಕ್ಬೋದು ತೊಂದರೆ ಇಲ್ಲ ಮನೆ ಸುತ್ತಮುತ್ತ ವಾತಾವರಣದಾಗ ಬಾಳೆ ಗಿಡ ಇರಬಾರ್ದು ಅಂತಲ್ಲ ಎದ್ದ ತಕ್ಷಣ ನಾವು ನೋಡಬಾರ್ದು ಅನ್ನುವಂಥ ಒಂದು ನಂಬಿಕೆ ಬಿಟ್ಟರೆ ಎಲ್ಲಿ ಶಾಸ್ತ್ರದೊಳಗಡೆ ಎಲ್ಲಿ ಉಲ್ಲೇಖ ಸಿಗೋಂಗಿಲ್ಲ ಹಿಂದ್ಗಡೆ ಇತ್ತಲದಲ್ಲಿ ಹಾಕ್ರಿ ಆದ್ರೆ ಮೂಲತಃ ಆಗಲೇ ಹೇಳ್ತಾ ಇದ್ದೆ ನಾನು ಈ ಬಾಳೆಯ ಗಿಡ ಬ್ರಹ್ಮ ಸೃಷ್ಟಿ ಮಾಡಿಲ್ಲ ಹಾಗಾದ್ರೆ ಯಾರು ಮಾಡಿದರು ದುರ್ವಾಸ ಮಹಾಮುನಿಗಳು ಈ ಕದಳಿ ಮರವನ್ನು ಸೃಷ್ಟಿ ಮಾಡಿದರು ನಾವು ಪುರಾಣವನ್ನು ನೋಡಿದಾಗ ಬಹಳಷ್ಟು ತಪಸ್ವಿಗಳು ಬ್ರಹ್ಮಚಾರಿಗಳಾಗಿರ್ತಕ್ಕಂಥ ಈ ದುರ್ವಾಸ ಮಹಾಮುನಿಗಳು ಒಂದು ಸಲ ಹೀಗೆ ಹೊರಟಾಗ ಅಪ್ಸರೆಯಾಗಿರ್ತಕ್ಕಂಥ ತಿಲೋತ್ತಮೆ ಮತ್ತು ಸಾಹಸಿ ಎನ್ನುವಂಥ ಒಬ್ಬ ಪುರುಷ ಕಾಮಚೇಷ್ಟಿಯನ್ನು ಆಡ್ತಾ ಇರ್ತಾರೆ ಈ ಒಂದು ದೃಶ್ಯವನ್ನ ದುರ್ವಾಸ ಮುನಿಗಳ ಕಣ್ಣಿಗೆ ಬೀಳ್ತದೆ ದುರ್ವಾಸ ಮುನಿಗಳ ಮನಸ್ಸಿನಲ್ಲಿ ಕಾಮ ಉತ್ಪತ್ತಿ ಆಗ್ತದೆ ದುರ್ವಾಸ ಮಹಾಮುನಿಗಳು ಬ್ರಹ್ಮಚರ್ಯವನ್ನು ತ್ಯಜಿಸಿ ನಾನೂ ಮದುವೆ ಆಗಬೇಕೆನ್ನುವಂಥ ಮನಸ್ಸು ಉಲ್ಬಣ ಆಗ್ತದೆ ಆಗ ದುರ್ವಾಸ ಮಹಾಮುನಿಗಳು ಪೌರ್ವ ಮಹರ್ಷಿ ಮಗಳಾಗಿರ್ತಕ್ಕಂಥ ಕಂದಳಿ ಎನ್ನುವಂಥ ವಧುವನ್ನು ಮದುವೆ ಹಾಕ್ತಾರೆ ಕಂದಳಿ ಈ ಹುಡುಗಿ ಸುಂದರಿ ಬುದ್ಧಿವಂತೆ ಆಚಾರವಂತೆ ಎಲ್ಲವೂ ಚೆನ್ನಾಗಿದ್ದಾಳೆ ಆದರೆ ಹುಡುಗಿಗೆ ಒಂದು ಸ್ವಭಾವ ಸಿಟ್ಟು ಒಂದು ದರ್ಪ ಗಂಡ ಮಾತೇ ಕೇಳಬೇಕು ನಾನು ಹೇಳಿದ್ದೆ ವೇದ ವಾಕ್ಯ ಭಾಳ ಜನ ಹೆಣ್ಮಕ್ಳು ಹಿಂಗಿರ್ತಾರೆ ಅಂಗ ಈ ಕಂದಳಿ ಇದ್ಲಂತೆ ಈ ಕಂದಳಿಗೂ ದುರ್ವಾಸ ಮುನಿಗಳಿಗೂ ವಿವಾಹ ಆದ ನಂತರ ಸಂಸಾರದಲ್ಲಿ ಕೆಲವು ಸಂದರ್ಭದಲ್ಲಿ ಇದೇ ರೀತಿ ಜಗಳಗಳು ಆಗ್ತಾ ಇದುವಂತೆ ಇವುಗಳನ್ನ ನೋಡಿರ್ತಕ್ಕಂಥ ದುರ್ವಾಸ ಮಹಾಮುನಿಗಳು ನನಗೆ ಸಂಸಾರ ಬೇಡ ಅಂತ ತಿಳ್ಕೊಂಡು ತನ್ನ ಹೆಂಡತಿಯಾಗಿರ್ತಕ್ಕಂಥ ಕಂದಳಿಯನ್ನ ಅವರ ತಂದೆ ಆಗಿರ್ತಕ್ಕಂಥ ಹೌರ್ವ ಮಹರ್ಷಿಗಳ ಮನೆಗೆ ಬಿಟ್ಟು ತೀರ್ಥಯಾತ್ರಿ ಅಂತೇಳಿ ಕಾಡಿಗೆ ಹೊರಟು ಬಿಡ್ತಾರೆ ದುರ್ವಾಸಮನಿಗಳು ಆಗ ಅಲ್ಲಿ ದೈವವಾಣಿ ಆಗ್ತದೆ ಓ ದುರ್ವಾಸಮನಿ ನೀನು ಮದುವೆ ಆಗಿದೆಯಲ್ಲ ಹೆಂಡತಿ ಕಂದಳೆನ ಆ ಹೆಂಡತಿಯನ್ನ ಬಿಟ್ಟು ಹೋಗ್ತಕ್ಕಂಥದ್ದು ಸರಿಯಲ್ಲ ನಿನ್ನ ಜೀವನ ಏನಿದೆಯಲ್ಲ ಗಂಡ ಹೆಂಡತೆ ಇದ್ದು ನಡೆಸಬೇಕಾಗಿರ್ತಕ್ಕಂಥದ್ದು ಹೆಂಡತಿಯನ್ನು ಬಿಟ್ಟು ಈಗ ಸಂಚಾರ ಮಾಡ್ತಕ್ಕಂಥದ್ದು ಸರಿಯಲ್ಲ ನಿನ್ನ ಹೆಂಡತಿಯ ಸಿಟ್ಟು ಕಡಿಮೆ ಆಗ್ತದೆ ಸಂಸಾರ ಬರ್ತಾ ಬರ್ತಾ ಹೊಳಗು ಬುದ್ಧಿ ಬರ್ತದೆ ನಿಖಂಡಿತವಾಗಿ ಹೋಗಿ ನಿನ್ನ ಹೆಂಡತಿಯನ್ನು ಕೂಡಿ ಸುಖ ಸಂಸಾರದಿಂದ ಬಾಳು ತಿಳ್ಕೊಂಡು ಒಂದು ಶರೀರವಾಣಿ ದೈವವಾಣಿ ಆಗ್ತದೆ ಆಗ ಆ ದುರ್ವಾಸ ಮಹಾಮುನಿಗಳು ಮನೆಗೆ ಬಂದು ಕಂದಳಿಯನ್ನು ಕಂಡಾಗ ಅಷ್ಟೊತ್ತಿಗೆ ಆ ಕಂದಳಿ ಶಾಂತಳಾಗಿ ಅವರನ್ನು ಬರಮಾಡ್ಕೊತಾಳೆ ಅವರಿಗೆ ಉಪಚಾರವನ್ನು ಮಾಡ್ತಾಳೆ ಭಾಳ ದಿನಗಳಿಂದ ಆ ಬಳಲಿ ಬಂದಿದ್ದೀರಿ ಭಾ ಪತಿದೇವ ಓ ಪತಿದೇವ ಅಂತ ತಿಳ್ಕೊಂಡು ಅವಳನ್ನ ಆ ಥರದಿಂದ ನೋಡ್ಕೊಳ್ತಾರೆ ದುರ್ವಾಸ ಮಹಾಮುನಿಗಳು ಹೆಂಡತಿಯ ಆನಂದವನ್ನು ನೋಡಿ ಭಾಳ ಸಂತೋಷ ಆಗ್ತದೆ ದುರ್ವಾಸ ಮಹಾಮುನಿಗಳಿಗೆ ಸ್ವಾಮಿ ಈ ಸೃಷ್ಟಿಯಲ್ಲಿ ನಾನು ನಿನ್ನ ಜೊತೆ ಇಷ್ಟು ಚೆನ್ನಾಗಿದ್ದೀನಲ್ಲ ಎಷ್ಟು ಸುಖವಾಗಿದ್ದೀನಲ್ಲ ನನಗೆ ಅಂತ ಅರಸ್ರಿ ಅಂದಾಗ ಆ ದುರ್ವಾಸ ಮಾಮುನಿಗಳು ಹೇಳ್ತಾರೆ ಇಲ್ಲ ನನಗೆ ಇವತ್ತು ಬಹಳ ಸಂತೋಷ ಆಗ್ಯದ ಕಂದಳೆ ನಾನು ನಿನಗೇನಾದರೂ ಹೊರ ಕೊಡಬೇಕು ಹಾಗಾದರೆ ಏನು ಕೊಡ್ತೀರಿ ಅಂತ ಆ ಕಂದಳೆ ಕೇಳಿದಾಗ ಆ ದುರ್ವಾಸ ಮಾಮನಿಗಳು ಶಕ್ತಿಯಿಂದ ಒಂದು ಬಾಳೆಹಣ್ಣನ್ನು ಆ ಕಂದಳಿಗೆ ಕೊಡ್ತಾರೆ ಆ ಬಾಳೆಹಣ್ಣನ್ನು ಆ ಕಂದಳೆ ಸುಲಿದು ತಿಂತಾಳೆ ಸ್ವಾಮಿ ಪತಿದೇವ ಎಷ್ಟೊಂದು ಮೃದುವಾಗಿ ಎಷ್ಟೊಂದು ರುಚಿಕರವಾಗಿರ್ತಕ್ಕಂಥ ಈ ಹಣ್ಣು ಯಾವುದು ಅಂತ ಕಂದಳಿ ಗಂಡನಾಗಿರ್ತಕ್ಕಂಥ ಮನಿಯನ್ನು ಕೇಳಿದಾಗ ಆಗ ದುರ್ವಾಸಮುನಿಗಳು ಹೇಳ್ತಾರ ಕಂದಳಿ ಈ ಹಣ್ಣು ನಾನೇ ಸೃಷ್ಟಿ ಮಾಡಿರೋದ್ರಿಂದ ಅದು ನಿನಗಾಗಿ ಸೃಷ್ಟಿ ಮಾಡಿರೋದ್ರಿಂದ ನಿನ್ನ ಹೆಸರಿನ ಇದಕ್ಕೆ ನಾನು ಹೆಸರಿಡ್ತೀನಿ ಈ ಹಣ್ಣು ಕದಳಿ ಅಂತ ಆಗಲಿ ಇದು ಕದಳಿ ಮರದಿಂದ ಉತ್ಪನ್ನ ಆಗಲಿ ಅಂತ ತಿಳ್ಕೊಂಡು ಆವಾಗ ದುರ್ವಾಸ ದುರ್ವಾಸಮಹಾಮುನಿಗಳು ಆ ಬಾಳೆಹಣ್ಣನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವತ್ತು ಬಾಳೆಹಣ್ಣು ಎಲ್ಲಿಂತ ಬಂತು ಬ್ರಹ್ಮ ಸೃಷ್ಟಿ ಮಾಡಿದ ಅಂದರೆ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಹಣ್ಣಲ್ಲ ಇದು ದುರ್ವಾಸ ಮಹಾಮುನಿಗಳು ತನ್ನ ಹೆಂಡತಿಯ ಪ್ರೀತಿಗಾಗಿ ಈ ಬಾಳೆಹಣ್ಣನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆದ್ದರಿಂದನೇ ಪ್ರೀತಿಲಿಂದ ಯಾರಾದರೂ ನಾವು ದೇವರಿಗೆ ಅರ್ಪಣೆ ಮಾಡೋದಾದ್ರೆ ಆ ಸಿಹಿಯಾಗಿರ್ತಕ್ಕಂಥ ಬಾಳೆಹಣ್ಣನ್ನೇ ಅರ್ಪಣೆ ಮಾಡ್ತೀವಿ ಇನ್ನು ಆ ಬಾಳೆಹಣ್ಣು ತಿಂದ ನಂತರ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತದೆ ಯಾರಿಗಾದ್ರು ಆರಾಮಿಲ್ಲ ಮನೆಯೊಳಗಂದಾಗ ಅಥವಾ ಯಾರಿಗಾದ್ರೂ ಆರೋಗ್ಯ ಕೆಟ್ಟಾಗ ಅವ್ರ ಮನೆಗೆ ಹಿಡ್ಕೊಂಡು ಹೋಗ್ತೀವಿ ನೋಡ್ರಿ ಬಾಳೆಹಣ್ಣನ್ನು ಇಲ್ಲ ಯಾರನ್ನಾದರೂ ಮಾತಾಡ್ಸಕ್ಕೆ ಹೋದಾಗ ಪ್ರೀತಿಯಲಿಂದ ಅವ್ರ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಲ್ಲ ಅವು ಬಾಳೆಹಣ್ಣನ್ನು ಹಿಡ್ಕೊಂಡು ಹೋಗ್ತೀವಿ ಅಂದ್ರೆ ಪ್ರೀತಿಯ ಸಂಕೇತವಾಗಿ ಸ್ನೇಹದ ಸಂಕೇತವಾಗಿ ಆನಂದದ ಸಂಕೇತವಾಗಿ ನಾವು ಬಾಳೆಹಣ್ಣನ್ನು ಮತ್ತೊಬ್ಬರು ಮನೆಗೆ ಅಂದ್ರೆ ಬೀಗರುಗಳ ಮನೆಗೆ ಅತಿಥಿಗಳು ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ನಮ್ಮದು ಆ ತನ್ನ ಪತಿ ದುರ್ವಾಸ ಮಹಾಮುನಿಗಳು ತನ್ನ ಹೆಂಡತಿಯಾಗಿರ್ತಕ್ಕಂಥ ಕಂದಳಿಯ ಹೆಸರಿನಲ್ಲಿ ಬಾಳೆಹಣ್ಣಿಗೆ ಸಂಸ್ಕೃತದಲ್ಲಿ ಕದಳಿ ಫಲ ಅಂತ ಕರೀತಾರೆ ಯಾರು ಆ ಕದಳಿ ಹಣ್ಣನ್ನು ಸ್ವೀಕಾರ ಮಾಡ್ತಾರೆ ಶಾಂತ ಸ್ವಭಾವ ಆಗ್ತದೆ ಮನಸ್ಸು ಚಂಚಲತೆ ಕಡಿಮೆ ಆಗ್ತದೆ ಮತ್ತು ಮಲಬದ್ಧತೆ ಹೊಟ್ಟೆಯಲ್ಲಿ ಮಲಬದ್ಧತೆ ಏನಾದರೂ ಇತ್ತಂದ್ರ ಆ ಮಲಬದ್ಧತೆ ಸಹ ನಿವಾರಣೆ ಆಗ್ತದಂತೆ ಬಹಳ ಹಣ್ಣು ಸ್ವೀಕಾರ ಮಾಡೋದ್ರಿಂದ ಯಾವಾಗ ನಿಮಗೆ ಮನೆ ಮುಂದಗಡೆ ಬಾಳೆ ಮರ ಬ್ಯಾಡ ಅಂತ ಅನ್ಸುತ್ತಲ್ಲ ಮನೆ ಹಿಂದ್ಗಡೆ ಬೆಳಿರಿ ಬಾಳೆಹಣ್ಣು ಹಾಕೋದು ಕೆಟ್ಟದ್ದಲ್ಲ ಆದರೆ ನಿಮಗೆ ಅನುಮಾನ ಅನ್ನುವಂಥದ್ದು ಏನಿದೆಯಲ್ಲ ಮನೆ ಮುಂದೆ ಇರಬಾರ್ದು ಅಂತ ಮನೆ ಆಸುಪಾಸಲ್ಲಿ ಸಹ ಆ ಬಾಳೆ ಗಿಡವನ್ನು ಬೆಳೆದು ಆ ಹಣ್ಣನ್ನು ಸ್ವೀಕಾರ ಮಾಡ್ಬೋದು ಆಯುರ್ವೇದದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬಾಳೆಣ್ಣಿಗೆ ನೀಡ್ತಕ್ಕಂಥದ್ದಾಗಿದೆ ಆದ್ದರಿಂದ ಬಾಳೆಹಣ್ಣೆಯಲ್ಲಿ ಅಂಥ ಅಷ್ಟೊಂದು ಶಕ್ತಿ ಇದೆಯಮ್ಮ ಅದಕ್ಕಾಗಿಯೇ ನಾವು ದೇವರುಗಳಿಗೆ ಬೀಗರ ಮನೆಗಳಿಗೆ ಯಾರನ್ನಾದರೂ ಮಾತಾಡ್ಸೋಕೆ ಹೋಗ್ಬೇಕಾದ್ರೆ ಆ ಬಾಳೆಹಣ್ಣು ತೆಗೆದುಕೊಂಡು ಹೋಗ್ತೀವಿ ಬಾಳೆ ಬಂಧನವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಆ ಬಾಳೆ ಗಿಡ ಬಂಧನವನ್ನು ಕೂಡಿಸ್ತಕ್ಕಂಥದ್ದು ಪ್ರೀತಿ ಪ್ರೇಮದ ಸಂಕೇತ ಆ ಬಾಳೆಹಣ್ಣಾಗಿರೋದ್ರಿಂದನೇ ಬಾಳೆಹಣ್ಣನ್ನು ನಾವೆಲ್ಲ ತೆಗೆದುಕೊಂಡು ಅಮ್ಮ